ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಬೇಳೆಯಿಂದ ಮಾಡ್ಕೊಳ್ಳೋಂಥ ಒಂದು ತಿಳಿಸಾರನ್ನು ತೋರಿಸ್ಕೊಡ್ತೀನಿ. ಇದರಲ್ಲಿ ನೀವು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಟೈಮ್ ಹಿಡಿಯುತ್ತೆ. ನಂತರ ಸಾರನ್ನು ಮಾತ್ರ ನೀವು ಒಂದು 5 ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು. ಇಂಗ್ರೀಡಿಯೆಂಟ್ಸ್ ನೋಡಿ, 2 ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ, 2 ಹಸಿಮೆಣಸು, ಒಗ್ಗರಣೆಗೆ ತುಪ್ಪ ಅಥವಾ ಎಣ್ಣೆ ತೊಗೊಳ್ಬೋದು, ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು, ಕಾಯಿತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಚಿಟಿಕೆ ಅರಿಶಿಣ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಇದಕ್ಕೆ 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಕರಗಬೇಕು. ಸ್ವಲ್ಪ ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಬಿಡಿ. ಸಾಸಿವೆ ಹಾಕಿದ ನಂತರ ಇದು ಸಿಡಿಯೋಕ್ಕೆ ಶುರು ಆಗುತ್ತಲ್ಲ, ನಂತರ ಜೀರಿಗೆ ಹಾಕಿ. ಈಗ ಹಸಿಮೆಣಸನ್ನು ಹಾಕ್ಕೊಂಡ್ಬಿಡೋಣ, ಹಾಗೆ ಕರಿಬೇವಿನ ಎಲೆ. ನೋಡಿ, ನಾನು ಗಟ್ಟಿ ಇಂಗು ತೊಗೊಂಡಿದ್ದೀನಿ, ಅದಕ್ಕೆ ನೀವು ಒಂದು ಸ್ವಲ್ಪ ಅದನ್ನು ಈ ಥರ ಫ್ರೈ ಮಾಡಿ ಅದನ್ನು ಪೌಡ್ರ್ ಥರ ಮಾಡ್ಕೊಳ್ಬೇಕು. ಹಾಗೆ ಟೊಮೆಟೊನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ 1-2 ನಿಮಿಷ. ಅರಿಶಿಣ ಹಾಕ್ಕೊಂಡ್ಬಿಡೋಣ. ಅರಿಶಿಣನ ನೀವು ತುಪ್ಪ ಅಥವಾ ಎಣ್ಣೆನಲ್ಲೇ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಇಟ್ಕೊಂಡಿರೋಂಥ ಕಾಯಿ ತುರಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸಾರಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ನಾವು ಇಲ್ಲೇ ಹಾಕ್ಕೊಂಡ್ಬಿಡೋಣ. ಇದರಿಂದ ಉಪ್ಪನ್ನು ಮೊದಲೇ ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಬೇಯಿಸಿಟ್ಕೊಂಡಿರೋಂಥ ಬೇಳೆನ ನಾನು ಇದಕ್ಕೆ ಹಾಕಿ ಒಳ್ಳೆ ಮಿಕ್ಸ್ ಕೊಡ್ತೀನಿ. ನಿಮಗೆ ಇದು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅಂತ ನೋಡಿಕೊಂಡು, ನೀವು ಚಪಾತಿ ಅಥವಾ ರೊಟ್ಟಿಗೆ ಬೇಕು ಅಂದರೆ ಇದನ್ನು ಸ್ವಲ್ಪ ಗಟ್ಟಿಗೆ ಇಟ್ಕೋಬೋದು. ನಾನು ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ಇದಕ್ಕೊಂದು 2 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ ಫ್ರೆಂಡ್ಸ್, ಇದು ತುಂಬ ಟೇಸ್ಟಿ ಆಗುತ್ತೆ. ನೋಡಿ, ಇದು ಒಂದು 7-8 ನಿಮಿಷದಿಂದ ಕುದಿತಾ ಇದೆ. ಸಾರನ್ನು ನೀವು ಯಾವಾಗಲೂ ಯಾವುದೇ ಸಾರಾದರೂ ಕೂಡ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಿಮಗಿಷ್ಟ ಇದ್ದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು, ಆದರೆ ನಮಗೆ ಈ ಸಾರಲ್ಲಿ ಅಷ್ಟೊಂದು ಕೊತ್ತಂಬರಿ ಸೊಪ್ಪು ಇಷ್ಟ ಆಗಲ್ಲ, ಅದಕ್ಕೆ ನಾನು ಅದನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಕುದಿತಾ ಇದೆ. ಇದರ ಫ್ಲೇಮ್ನ ಆಫ್ ಮಾಡಿ 1-2 ಟೇಬಲ್ಸ್ಪೂನಷ್ಟು ಇದಕ್ಕೆ ನಿಂಬೆ ರಸನ ಹಾಕ್ಕೊಂಡ್ಬಿಟ್ರೆ ಆಯಿತು, ಸಾರು ರೆಡಿಯಾಗಿದೆ. ನನ್ನ ವಿಡಿಯೋ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.